ಹಲೋ ಫ್ರೆಂಡ್ಸ್, ಇಲ್ಲಿ ನಾನು ಬಂದು ಪಲ್ಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸಾಂಬಾರು ತಪ್ಪಡನ ಉಪಯೋಗಿಸ್ತಾ ಇದ್ದೀನಿ. ಸಾಂಬಾರು ತಪ್ಪಡ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ತೊಳೆದು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಬೇಳೆಗಳನ್ನು ಮೂರು ಥರ ಕಡಲೆಬೇಳೆ, ಹೆಸರುಬೇಳೆ ಮತ್ತು ಇದನ್ನು ಹಾಕ್ತಾಯಿದ್ದೀನಿ. ಎರಡು ಆಲೂಗಡ್ಡೆ, ಎರಡು ಟೊಮೊಟೊ, ಒಂದು ಈರುಳ್ಳಿ ಇಷ್ಟನ್ನು ನಾನು ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ದಪ್ಪ ದಪ್ಪನಾಗಿ ಹೆಚ್ಕೊಂಬಿಡ್ತೀನಿ. ಫಸ್ಟ್ ನೆನೆ ಹೆಚ್ಕೊಂಬಿಟ್ಟು ಏನು ಮಾಡ್ತಾ ಇದ್ದೀನಿ, ಚಾಪರ್ಗೆ ಹಾಕ್ಬಿಡ್ತೀನಿ. ಆಲೂಗಡ್ಡೆ, ಟೊಮೊಟೊ ಎಲ್ಲನೂ ಅಷ್ಟೇನೆ ನೀಟಾಗಿ ಹಾಕ್ಬಿಡ್ತೀನಿ. ನಾನು ಬೇಗ ಆಗುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈಗ ತೋರಿಸ್ತಾ ಇದ್ದೀನಿ, ಒಂದು ಮೀಡಿಯಮ್ ಆಗಾದರೆ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈಗ ಇದಕ್ಕೆ ಪಲ್ಯಕ್ಕೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಕಿದ್ದನ್ನು ನಾನಿಲ್ಲಿ ಇದಕ್ಕೆ ಹಾಕೊತೀನಿ, ಪಲ್ಯ ಒಗ್ಗರಣೆಗೆ ಹಾಕೊತೀನಿ. ಇಲ್ಲಿ ಇದಕ್ಕೆ ನೀರನ್ನು, ಇದಕ್ಕೀಗ ಮತ್ತು ಆಲೂಗಡ್ಡೆ ಟೊಮೊಟೊ ಎರಡನ್ನು ಸಹ ರುಬ್ಬಾಕ್ಬಿಡ್ತೀನಿ, ಇದು ಕಟ್ ಮಾಡಿ ಹಾಕ್ಬಿಡ್ತೀನಿ. ಇವತ್ತು ಗಾಂಧಿ ಜಯಂತಿ ಆಗಿರೋದ್ರಿಂದ ನಮ್ಮನೆ ಬೇಗ ಹೋಗಬೇಕು. 7 ಗಂಟೆಗೆ ಹೋಗಬೇಕು ಅಂದರು, 7:30, 7:30ಗೆ ಹೋಗಬೇಕು ಅಂದರು. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ಬೇಗ ಎದ್ದು ಬೇರೆ ಕೆಲಸ ಮಾಡಿಲ್ಲ ಫ್ರೆಂಡ್ಸ್, ನಾನು ಇದನ್ನ ಮಾತ್ರ ಮಾಡ್ತಾ ಇದ್ದೀನಿ. ಏನನ್ನ ತಿಂಡಿ ಮಾಡಿಬಿಡ್ತೀನಿ ಬೇಗ, ಆಮೇಲೆ ಬೇಕಾದ್ರೆ ಬೇರೆ ಕೆಲಸ ಮಾಡ್ಕೊಂಡ್ರೆ ಆಯಿತು. ಅವ್ರು ಹೋಗಬೇಕು, ಅದರಿಂದ ಇಲ್ಲಿ ತಿಂಡಿ ಬೇಗ ಮಾಡಿ ಮುಗಿಸ್ಬಿಡ್ತೀನಿ. ಇವಾಗ ಹೋಟ್ಲು ಕೂಡ ಇಲ್ಲ, ಮತ್ತು ಅವರು ಆಚೆ ಕಡೆ ತಿನ್ನೋದು ಇಲ್ಲ, ಆದ್ದರಿಂದ ಏನು ಮಾಡ್ತಿದ್ದೀನಿ, ಇಲ್ಲಿ ಎಲ್ಲ ಪಲ್ಯಕ್ಕೆ ರೆಡಿ ಮಾಡಿರೋದಕ್ಕೆ ನೀಟಾಗೆಲ್ಲ ಹಾಕೊಂಬಿಡ್ತೀನಿ. ಆಲೂ ಮತ್ತು ಇದು ಎಲ್ಲನೂ ಹಾಕ್ಬಿಟ್ಟು ನಾನು ಇಲ್ಲಿ ಆಲೂಗಡ್ಡೆ ಫಸ್ಟು ಒಂದು ಸಲ ತೊಳೆದಿರ್ತೀನಿ, ಹೆಚ್ಚಾದ್ಮೇಲೆ ಒಂದು ಸಲ ತೊಳಿತೀನಿ ಫ್ರೆಂಡ್ಸ್. ಯಾಕಂದರೆ ಆಲೂಗಡ್ಡೆಯಲ್ಲಿ ಒಂಥರ ವೈಟ್ ವೈಟಾಗಿ ಬರುತ್ತೆ, ಅದು ಇದ್ದರೆ ಏನೋ ಒಂಥರ ಸ್ಮೆಲ್ ಇಷ್ಟ ಆಗಲ್ಲ, ಅದರಿಂದ ಮತ್ತು ಸ್ಟಾರ್ಚ್ ಅದು ಹೋಗಬೇಕು, ಅದರಿಂದ ಅದನ್ನು ಮಾಡ್ತೀನಿ. ಇದನ್ನು ತೆಗೆದುಬಿಡ್ತೀನಿ. ಈಗ ನೀರನ್ನು ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಇದು ಎಣ್ಣೆ, ಒಂಚೂರು ಅರಿಶಿನ ಪುಡಿ ಹಾಕ್ಬಿಟ್ಟು ಕೂಗಿಸ್ಕೊಂಬಿಡಿ, ಕುಕ್ಕರ್ನ ಕೂಗಿಸ್ಕೊಂಬಿಡಿ. ನಾನಿಲ್ಲಿ ಒಂಚೂರು ಎಣ್ಣೆ ಹಾಕಿದೆ. ಈಗ ಇದಕ್ಕೆ ಒಂದು ಟಿಶ್ಯೂ ಪೇಪರ್ ಇಡ್ತೀನಿ, ಯಾಕಂದರೆ ಇದಾಗಬಾರ್ದು, ಇದು ಕೂಗಿದಾಗ ಈಚೆ ಬರಬಾರ್ದು ಅಂತ. ಇಲ್ಲಿ ಪಲ್ಯಕ್ಕೆ ಅಷ್ಟೊತ್ತಿಗೆ ರೆಡಿ ಮಾಡ್ಕೊತ ಇದ್ದೀನಿ ನಾನು ಸಾರಿ ರೊಟ್ಟಿಗೆ. ನಮ್ಮ ಅತ್ತೆ ಯಾವಾಗಲೂ ಹೇಳೋರು, ಒಲೆ ಮೇಲೆ ಏನಾದರೂ ಇಡೋದು ಇಟ್ಬಿಟ್ಟು ಆಮೇಲೆ ಈ ಕೆಲಸ ಮಾಡ್ಕೊಬೇಕು ಅಂತ ಹೇಳ್ತಾ ಇರೋರು. ಆವಾಗ ನಾನು ಮೊದಲೇನು ಮಾಡೀನಿ, ಇಡ್ಲಿಗಿಡ್ತಾ ಇರಲಿಲ್ಲ, ಚಟ್ನಿ ರುಬ್ಬಿಟ್ಬಿಟ್ಟು ಇಡ್ಲಿಗಿಡೋಣ ಅಂತ ಮಾಡಿದ್ದೀನಿ. ಆವಾಗ ಅವ್ರು ಹೇಳೋರು, ಇಡ್ಲಿಗಿಟ್ಬಿಡು, ಆ ಕಡೆ ಇಡ್ಲಿ ಬೇಕಂತಿರ್ತದೆ, ನೀನು ಇಲ್ಲಿ ಚಟ್ನಿ ರುಬ್ಬೋ ಹೊತ್ತಿಗೆ ಇಡ್ಲಿನೂ ಆಗಿರ್ತದೆ ಅಂತ. ಆ ಥರ ಈಗ ಇನ್ನೂ ಒಂದು ಅವ್ರು ಏನು ಹೇಳ್ತಿದ್ರು ಕೆಲವನ್ನೆಲ್ಲ ಕೇಳ್ತಾ ಇದ್ದೆ ನಾನು. ಅಡುಗೆ ಎಲ್ಲ ಮಾಡೋಕ್ಕೆ ಗೊತ್ತಿರಲಿಲ್ಲ ನಮ್ಮ ಅತ್ತೆ, ನಾನೇ ಮಾಡ್ತಾ ಇದ್ದಿದ್ದು. ಅವರೇನು ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲ, ಆದರೆ ಈ ಥರ ಹೇಳೋರು, ಈಗ ಮಾಡಮ್ಮ ಹಿಂಗೆ ಮಾಡಮ್ಮ ಅಂತ ಹೇಳೋರು, ಆ ಥರ ಮಾಡ್ತಾ ಇದ್ದೆ ನಾನು. ಮತ್ತು ಏನೋ ನಾನು ಹಳ್ಳೀಲಿ ಹೋಗಿ ಹಳ್ಳೀಲಿ ಇದ್ದಿದ್ದಲ್ವಾ, ಆದ್ದರಿಂದ ಅದನ್ನು ನಾನು ಇದು ಮಾಡಬೇಕಾಗಿತ್ತು. ನಮ್ಮ ಅಪ್ಪಾಜಿ ಮನೆಯಲ್ಲಿ ಎಲ್ಲ ನಾನು ಅಷ್ಟು ಅಡುಗೆ ಮಾಡ್ತಾ ಇರಲಿಲ್ಲ, ನಮ್ಮಮ್ಮನೇ ಮಾಡೋರು. ನೋಡಿ, ಇದು ಈ ಥರ ರೊಟ್ಟಿಗೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಫ್ರೆಂಡ್ಸ್, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದರೊಳಗೆಲ್ಲ ಇದಿರುತ್ತೆ ಅಂದ್ಬಿಟ್ಟು ನೀರು ಹಾಕ್ಕೊಂಡು ಹಾಕ್ತೆ ನಾನು. ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಉಪ್ಪಾಕಿ ಮತ್ತು ರಾಗಿ ಹಿಟ್ಟು. ನಮ್ಮ ಮನೆಯವರು ಯಾವಾಗಲೂ ರಾಗಿ ಹಿಟ್ಟು ಹಾಕು ಅಂತ ಇರ್ತಾರೆ, ಅದಕ್ಕೆ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡು ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿ ಕಲಸಿ ಇಟ್ಕೊಬೇಕು. ಇದು ಮೀಡಿಯಮ್ ಥರ ಕಲಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್, ಜಾಸ್ತಿ ಎಲ್ಲ ತೆಳ್ಳಗೂ ಬೇಡ, ತೀರ ತೆಳ್ಳಗೂ ಬೇಡ, ತೀರ ಮಂತಕ್ಕೂ ಬೇಡ, ಆ ಥರ ಮಾಡ್ಕೊತೀನಿ ನಾನು. ಆಲ್ಮೋಸ್ಟು ರಾಗಿ ಹಿಟ್ಟು ಮತ್ತು ಒಂಚೂರು ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಇಷ್ಟು ಹಾಕ್ಬಿಟ್ಟು ರಾಗಿ ದೋಸೆ ಅಂತ ಮಾಡ್ತೀನಿ. ರಾಗಿ ಹಸಿಟ್ಟು ಜಾಸ್ತಿ ಇರಬೇಕು,
ಇವೆರಡ ಕ್ವಾಂಟಿಟಿ ಕಡಿಮೆ ಇರಬೇಕು. ತುಂಬಾ ಚೆನ್ನಾಗಿರ್ತದೆ. ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಈರುಳ್ಳಿ ಹಸಿರು ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ನೀವು ಬೇಕು ಅಂದರೆ ತೆಂಗಿನಕಾಯಿ ತುರಿನೂ ಹಾಕ್ಕೊಬೋದು. ನಿಮಗೆ ಬಿಟ್ಟಿದ್ದದು ಇಷ್ಟು ಹಾಕ್ಕೊಂಡು ನಾನು ರಾಗಿ ದೋಸೆ ಒಂಚೂರು ಶುಂಠಿ ಇಷ್ಟು ಸಣ್ಣಗೆ ಹೆಚ್ಚಿರೋಂಥ ಶುಂಠಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ರಾಗಿ ದೋಸೆ. ನೋಡಿ, ಇದನ್ನು ನಾನು ಒಗ್ಗರಣೆಗೆ ಹಾಕ್ಬಿಟ್ಟೆ. ಈಗ ಹಿಂಗನ್ನು ಹಾಕ್ತಾ ಇದ್ದೀನಿ ನಾನು. ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ ನೀವು ಹಾಕಲೇಬೇಕು, ಅವಾಗಲೇ ಟೇಸ್ಟ್ ಬರೋದು ಫ್ರೆಂಡ್ಸ್. ಈ ಥರದ ಪಲ್ಯಕ್ಕೆ ನನ್ನ ಮಗ ಹೇಳ್ದ, ಅಮ್ಮ ಜಾಸ್ತಿ ಪೇಸ್ಟ್ ಮಾಡ್ದಂಗೆ ಮಾಡಬೇಡ, ಒಂದು ಸ್ವಲ್ಪ. ಇದು ಹೆಸರು ಬೇಳೆ ಏನಾಗುತ್ತೆ ಅಂದರೆ ಜಾಸ್ತಿ ಬೆಂದ್ಬಿಟ್ರೆ ಸ್ವಲ್ಪ ಉಳಿತು ಅಂದರೆ ಪೇಸ್ಟ್ ಆದಂಗೆ ಆಗಿಬಿಡುತ್ತೆ ಮಧ್ಯಾಹ್ನ. ಅದಕ್ಕೆಲ್ಲ ಅದಕ್ಕೊಂದು ಚೂರು ಕಡಿಮೆ ಬೇಯಿಸು ಅಂತ ಹೇಳಿದ್ದೆ. ಇವತ್ತು ಅದಕ್ಕೆ ನಾನು ದಿನ ಎರಡು ಕೂಕ್ ಕೂಗಿಸ್ತಾ ಇದ್ದೆ, ಇವತ್ತು ಒಂದು ಕೂಕ್ ಕೂಗಿಸಿದ್ದೀನಿ. ಸಾಕಾಗುತ್ತೆ ಇಷ್ಟು. ಇದೆಲ್ಲ ಬೆಂದಿರುತ್ತೆ ಫ್ರೆಂಡ್ಸ್, ಈ ಸಾಂಬಾರು ತಪ್ಪಾಗಿರ್ಬೋದು ಎಲ್ಲ. ಇದು ಇನ್ನೊಂದು ಸ್ವಲ್ಪ ಕುದ್ಮೇಲೆ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಅಷ್ಟೊತ್ತು ನಾನು ರೊಟ್ಟಿನೂ ಸಹ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ನೋಡಿ, ಇದೊಂದು ಸ್ವಲ್ಪ ಆಗಲೇ ಕುದೀತು, ಇನ್ನು ಸ್ವಲ್ಪ ಮೆತ್ತಗೆ, ಇನ್ನೊಂದು ಸ್ವಲ್ಪ ಮೆತ್ತಗೆ ಆಗೈತೆ. ಆಲ್ರೆಡಿ ಇದಕ್ಕೆ ಉಪ್ಪು, ಸಾರಿನ ಪುಡಿ ಎಲ್ಲ ಹಾಕಿ ಕುದಿಸ್ಬಿಟ್ಟಿದ್ದೀನಿ. ಇತ್ತು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಫ್ರೆಂಡ್ಸ್. ನಮ್ಮ ಮನೇಲಿ ನಂದು ಇರಲಿಲ್ಲ ಕೊತ್ತಂಬರಿ ಸೊಪ್ಪು, ನಾನು ಹಾಕಲಿಲ್ಲ. ಈ ಹೆಂಚ ಆಗಲೇ ಆಲ್ರೆಡಿ ಕಾಯ್ತಾ ಇತ್ತು. ನಾನು ತೊಳೆದಿಟ್ಟಿದ್ರು ಕೂಡ ಇದು ಡಸ್ಟ್ ಆಗಿರುತ್ತೆ ಅಂತ ಏನು ಮಾಡ್ತೀನಿ, ಫಸ್ಟು ಸ್ಟಾರ್ಟಿಂಗ್ ಒಂದು ಸಲ ಎಣ್ಣೆ ಹಾಕ್ಬಿಟ್ಟು ಟಿಶ್ಯೂ ಪೇಪರ್ ತೆಗೆದುಕೊಂಡು ಏನು ಮಾಡ್ತೀನಿ, ಎಲ್ಲ ಕ್ಲೀನಾಗಿ ಒರೆಸ್ಬಿಡ್ತೀನಿ ಒಂದು ಸಲ. ನೀಟಾಗಿ ಹೆಂಚೆಲ್ಲ ಒರೆಸ್ಬಿಟ್ಟು ಏನು ಮಾಡ್ತೀನಿ, ಆಮೇಲೆ ರೊಟ್ಟಿಯನ್ನು ಹಾಕ್ತೀನಿ. ಈಗ ಏನು ಮಾಡಬೇಕು, ಒಂಚೂರು ನೀರು ಚುಮ್ಕಿಸ್ಬೇಕು. ಹೆಂಚು ಕಾಯ್ದೈತಾ ಇಲ್ವಾ ನೋಡೋದಕ್ಕೆ ನಾವು ನೀರನ್ನು ಚುಮ್ಕಿಸ್ಬೇಕು. ಚೆನ್ನಾಗಿ ಕಾಯ್ದೈತೆ ಅಂತ ಚೀ ಅಂತ ಸೌಂಡ್ ಬರುತ್ತೆ, ಅವಾಗ ನೀವು ಇದನ್ನು ಹಾಕಿ. ನಾನಿಲ್ಲಿ ಬಳಿತಾ ಇದ್ದೀನಿ ಫ್ರೆಂಡ್ಸ್, ನೀವು ಬಳಿಯೋ ರೊಟ್ಟಿ ತೋರಿಸಿ ಅಂತ ಕೇಳಿದ್ರೆ ಇದು ಹೆಂಚು ಚೆನ್ನಾಗಿ ಕಾಯ್ದಿರಬೇಕು. ಕಾಯ್ದ್ಬಿಟ್ಟು ನಿಮಗೆ ಸುಡ್ತಾ ಐತೆ ಅನ್ನೋ ಭಯ ಇದ್ದರೆ ನೀರು ಇಟ್ಕೊಂಡು ಹಿಂಗೆ ಮಾಡ್ತಾ ಹೋದರೆ ಏನು ಸುಡಲ್ಲ. ಅಕಸ್ಮಾತ್ ಸುಡ್ತದೆ ಅನ್ನೋ ಭಯ ಇದ್ದರೆ ನೀವೇನು ಮಾಡ್ಬೋದು, ಸಿಮ್ಮಲ್ಲಿ ಇಟ್ಬಿಟ್ಟು ಹಾಕಿ ಆಮೇಲೆ ಐ ಫ್ಲೇಮಿಗೆ ಹಾಕಿ. ನಾನೇನು ಆ ಥರ ಮಾಡಲ್ಲ, ಡೈರೆಕ್ಟಾಗಿ ಇಟ್ಬಿಡ್ ಹಾಕ್ತೀನಿ. ರಾಗಿ ಹಿಟ್ಟು ಹಾಕಿರೋದ್ರಿಂದ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಬೇಯಬೇಕು, ಇಲ್ಲಾಂದರೆ ಹಸಿ ಹಸಿ ಥರ ಇರುತ್ತೆ. ಅದಕ್ಕೇನು ಮಾಡ್ತೀನಿ ನಾನು, ಐ ಫ್ಲೇಮೇ ಇಟ್ಟಿರ್ತೀನಿ. ನೋಡಿ, ಈಗ ಇದಾಯಿತು. ಈಗ ಇದನ್ನು ತೆಗಿತಾ ಇದ್ದೀನಿ. ಏನು ರಿಸ್ಕ್ ಇರಲ್ಲ ಫ್ರೆಂಡ್ಸ್, ಆರಾಮಾಗಿ ಬರುತ್ತೆ ರೊಟ್ಟಿ. ಆರಾಮಾಗಿ ಏನು ಕಿತ್ತೋಗೋದಾಗಿರ್ಬೋದು ಅದೆಲ್ಲ ಆಗಲ್ಲ. ಈ ಥರದಂದ್ರೆ ಏನು ಅಂದರೆ ಇದಕ್ಕೆ ಯಾವುದೇ ಎಣ್ಣೆ ಹಾಕಿರಲ್ಲ ನಾವು. ಈರುಳ್ಳಿ ಮೆಣಸಿನ್ಕಾಯಿ ಎಷ್ಟೇ ಹಾಕಿರ್ತೀವಿ, ಪಲ್ಯ ಇರುತ್ತೆ ಜೊತೆಗೆ, ಆರಾಮಾಗಿ ತಿನ್ಕೊಬೋದು. ಇದಕ್ಕೆ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಸಿಟ್ಟು ಎರಡೂ ಹಾಕಿರೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೋಡಿ, ಇದು ಆಲ್ರೆಡಿ ಬೆಂತು ಇಷ್ಟ ಆದರೆ ಸಾಕಾಗುತ್ತೆ. ಈಗ ನಮ್ಮ ಮನೆಯವ್ರಿಗೆ ಕೊಡ್ತೀನಿ, ಅವ್ರು ತಿಂತಾರೆ. ಈಗ ಇನ್ನೊಂದು ರೊಟ್ಟಿ ಸಹ, ಏನು ನೀವು ಇನ್ನೊಂದು ರೊಟ್ಟಿ ಹಾಕಿ, ನಮ್ಮ ಮನೆಯವ್ರಿಗೆ ಎರಡು ರೊಟ್ಟಿ ಹಾಕ್ಕೊಡ್ತೀನಿ. ಈಗ ಇನ್ನೊಂದು ಈ ಥರ ಏನಾದರೂ ಇದ್ದರೆ ಒಂದು ಸ್ವಲ್ಪ ಅಂಟ್ಕೊಂಡಿರೋದೆಲ್ಲ ನೀಟಾಗಿ ತೆಗೆದುಬಿಟ್ಟು ನೀವೇನು ಮಾಡಿ ರೊಟ್ಟಿಯನ್ನು ಹಾಕಿ. ಎರಡನೇ ಟೈಮ್ ಏನು ಬೇಕಾಗಿಲ್ಲ ನಿಮ್ಮ ಇದನ್ನು ಹಾಕೋದು ಬೇಡ, ನಿಧಾನಕ್ಕೇನೇ ಇದು ಮಾಡಿ ಬಳೀರಿ, ಏನಾಗಲ್ಲ. ಆರಾಮಾಗಿ ಫಾಸ್ಟಾಗಿ ಏನು ಮಾಡಬೇಕು ಅಂತ ಏನಿಲ್ಲ, ನಿಧಾನಕ್ಕೆ ಬಳೀರಿ. ನೀರು ಹೆಚ್ಕೊಂಡು ಹೆಚ್ಕೊಂಡು ಬಳಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮತ್ತು ತೆಳ್ಳಗೂ ಕೂಡ, ತೀರಾ ತೆಳ್ಳಗೆ ಹಾಕೊಂಡ್ರೆ ಪೇಪರ್ ಆದಂಗಾದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ, ಹೊಟ್ಟೆ ತುಂಬಲ್ಲ ಅಂತಾರೆ. ಅದರಿಂದ ಮೀಡಿಯಮ್ ಆಗಿ, ತೀರ ತೆಳ್ಗೋಲ್ಲ ತೀರ ಮಂದಗೋಲ್ಲ, ಹಂಗೆ ಹಾಕ್ಕೊಡ್ತೀನಿ ಅವ್ರಿಗೆ. ಇಡೀ ಪಲ್ಯ ಕೂಡ ರೆಡಿ ಆಯಿತು. ಈಗ ನಾನು ಅವರೆಲ್ಲ ಹೋಗಾಯಿತು ತಿಂಡಿ ತಿಂದು, ನಾನಿಲ್ಲಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ಮಾಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಒಂದು ಸಲ ಗುಡಿಸಿದ್ದೆ ನಾನು ಆಲ್ರೆಡಿ, ಈಗ ಇನ್ನೊಂದು ಸಲ ಗುಡಿಸ್ತೀನಿ. ಯಾಕಂದರೆ ತಿರ್ಗಿ ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ನನಗೊಂದು ಸಲ ಎಲ್ಲ ಆಗೈತೆ, ನಾನು ನನ್ನ ಮಗ ತಿಂಡಿ ತಿಂದರೆ ಮುಗೀತು. ಅದರಿಂದ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಏನು ಮಾಡಿಬಿಡ್ತೀನಿ, ಇಟ್ಬಿಟ್ಟು ಆಮೇಲೆ ನಾವಿನ್ನು ಲೇಟು ತಿಂಡಿ ತಿನ್ನೋದು. ಕಸ ಎಲ್ಲ ಕ್ಲೀನಾಗೂ ಗುಡಿಸ್ಬಿಡ್ತೀನಿ. ರೊಟ್ಟಿ ಹಾಕಿರ್ತೀವಲ್ವ, ಅದ್ರದ್ದು ತರಕಾರಿ ಹೆಚ್ಚಿರೋದೆಲ್ಲ ಅಲ್ಲಿ ಕಾಲು ಕಾಲಿಗೆ ಸಿಗ್ತಾ ಇರ್ತೈತೆ.
ಮತ್ತೆ ಏನು ಅಂದರೆ ಅವಾಗ ಸುಮ್ಮನೆ ನಾನು ಫಸ್ಟು ನಮ್ಮ ಮನೆಯವರು ಹೋಗೋ ಅಷ್ಟೊತ್ತಿಗೆ ಏನ್ಬಿಟ್ಟು ಒಂದ್ಸಲ ಗುಡಿಸ್ಬಿಟ್ಟಿರ್ತೀನಿ. ಅವ್ರು ಹೋಗಾಗಲೇ 7 ಈಗ 8 ಗಂಟೆ ಫ್ರೆಂಡ್ಸ್, ಅವ್ರು ಹೋಗಾಗಲೇ 3/4 ಆಯಿತು. ಅದಕ್ಕೆ ಈಗ ಕಸವನ್ನು ಗುಡಿಸ್ತಾ ಇದ್ದೀನಿ. ಇಷ್ಟು ಮನೆ ಇದ್ದಾಗ ಮನೆ ಕೆಲಸಕ್ಕೆ ಏನು ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್, ಯಾಕಂದರೆ ನೀನು ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಕಸ ಗುಡಿಸೋದು, ಕ್ಲೀನಿಂಗ್ ಒಂದು ಸ್ವಲ್ಪ ಕ್ಲೀನಿಂಗು ಇರುತ್ತೆ. ಡೈಲಿ ಮಾಡೋದ್ರಿಂದ ನಾವೇನಾಗುತ್ತೆ, ಏನು ಅವಶ್ಯಕತೆ ಇರಲ್ಲ, ಫಾಸ್ಟಾಗಿ ಮಾಡ್ಬೋದು. ನಾನಿಲ್ಲಿ ಬೇಗ ಬೇಗ ಕಸನೆಲ್ಲ ಗುಡಿಸ್ಬಿಡ್ತೀನಿ. ಆಲ್ರೆಡಿ ಒಂದು ಸಲ ಗುಡಿಸಿರೋದ್ರಿಂದ ಏನಷ್ಟು ಕಸ ಇರಲ್ಲ. ನಾನು ಈ ಥರನೇ ಮಾಡೋದು, ಫಸ್ಟ್ ಒಂದ್ಸಲ ಬೇಗ ಬೇಗ ಗುಡಿಸ್ಬಿಟ್ಟಿರ್ತೀನಿ. ನಮ್ಮ ಮನೆಯವರು ಹೋದ್ಮೇಲೆ ಎಲ್ಲ ಅವ್ರು ಹೋಗಿ ಒಂದು ಸ್ವಲ್ಪ ಹೊತ್ತಾಗಿ ಹೋದಿಂದಲೇ ಗುಡಿಸ್ಬಾರ್ದು ಅಂದ್ಬಿಟ್ಟು ಒಂದು ಅವರು 8:30 9 ಗಂಟೆ ಹಂಗೆ ಹೋದರೆ ತಿರ್ಗಿ ಮತ್ತೆ 9:30 10 ಗಂಟೆ ಹಂಗೆ ಇನ್ನೊಂದ್ಸಲ ಮತ್ತೆಲ್ಲ ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ಏನು ಮಾಡ್ತೀನಿ, ಮತ್ತೆ ಅವರು ಹೋದ್ಮೇಲೆ ಸೋಫಾ ಮ್ಯಾಗ್ಲದ್ದು ಬಟ್ಟೆ ಎಲ್ಲನೂ ಆಮೇಲೆ ಹೋದ್ರತೀನಿ. ಫಸ್ಟ್ ಹೋದ್ರೆ ಟೈಮ್ ಇರಲ್ಲ, ಅವ್ರಿಗೆ ತಿಂಡಿ ಮಾಡಿಕೊಡ್ಬೇಕಲ್ವ, ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೆ, ಅದು ಆಗಲೇ ಆಲ್ರೆಡಿ ಆಗೈತೆ, ಅವನ್ನೆತ್ತಿ ಒಣಗಾಕ್ಬಿಟ್ರೆ ಆಯಿತು. ಒಂದ್ಸಲ ಲಾಸ್ಟ್ ಫೈನಲ್ಗೆ ಈ ಥರ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಲಾಸ್ಟ್ಗೆ ಒಂದ್ಸಲ ಕಸ ಗುಡಿಸ್ಬಿಟ್ಟು ಸೋಫಾ ಮೇಲೆ ಬಟ್ಟೆ ಎಲ್ಲ ಒದ್ರಿ ಹಾಕ್ಬಿಟ್ಟು ಎಲ್ಲ ಮಾಡಿಬಿಡ್ತೀನಿ. ಅಲ್ಲಿಗೆ ಎಲ್ಲ ಕೆಲಸ ಮುಗ್ದಂಗೆ ಆಗುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟ್ ಧೂಳು ಫ್ರೆಂಡ್ಸ್, ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ತುಂಬಾ ಧೂಳು ಇರ್ತೈತೆ. ಏನು ಮಾಡೋಕ್ಕಾಗಲ್ಲ, ಕ್ಲೀನಾಗಿ ಇಟ್ಕೊಬೇಕು, ಇಲ್ಲ ಅಂದರೆ ಧೂಳು ಧೂಳು ಥರ ಇರುತ್ತೆ ಮನೆ. ಅದಕ್ಕೇನು ಮಾಡ್ತೀನಿ ನಾನು, ಇನ್ನೇನಿಲ್ಲ, ಇನ್ನು ಸಾಯಂಕಾಲಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಎಷ್ಟೊಂದು ಕಸ ಐತೆ ಅಂದ್ಬಿಟ್ಟು, ನಿಮ್ಮ ಮನೆ ಯಾವಾಗಲೂ ಕ್ಲೀನೇ ಇರ್ತದೆ ಅಂತೀರ, ನೋಡಿ ಎಷ್ಟೊಂದು ಕಸ ಐತೆ. ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತು ಒಂದು ಚಿಕ್ಕ ಲಾಂಗನ್ನು ಮಾಡಿ ಮತ್ತು ಒಂದು ಕಿಚನ್ ರೆಸಿಪಿ ರೊಟ್ಟಿ ಪಲ್ಯ ಮಾಡೋದನ್ನು ಮಾಡಿಬಿಟ್ಟಿದ್ದೀನಿ. ಮತ್ತು ಸಾರಿ ನಿನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನಿನ್ನೆ ಪಾಪ ರಕ್ಷಿತಾ ಅನ್ನೋರ ಮಗನ ಹೆಸರು ಕುಶಾಲ್ ಅಂದ್ಬಿಟ್ಟು, ಅವನಿಗೆ ವಿಶ್ ಮಾಡಿ ಅಂತ ಕೇಳಿದ್ರು, ಹ್ಯಾಪಿ ಬರ್ತ್ಡೇ ಅಂತೆ ಅವ್ರದ್ದು ಕುಶಾಲ್ದು. ಸಾರಿ ಪುಟ್ಟ ನಿನ್ನೆ ಮಾಡೋಕ್ಕಾಗಲಿಲ್ಲ ವಿಶ್, ಇವತ್ತು ಮಾಡ್ತಾಯಿದ್ದೀನಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕುಶಾಲ್. ಎಲ್ಲರ ಕಡೆಯಿಂದ ನನ್ನ ವ್ಯೂವರ್ಸ್ ಯಾರ್ಯಾರು ಇದ್ದೀರೋ ಅವ್ರ ಕಡೆ, ಎಲ್ಲರ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ, ಎಲ್ಲರ ಕಡೆಯಿಂದಲೂ ನಿಮಗೆ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಪುಟ್ಟ. ಸಾರಿ ನಿನ್ನೆ ಮಾಡೋಕ್ಕಾಗಲಿಲ್ಲ ನಾನು, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ನಾನೇನು ಮುಖ ತೊಳೆದಿದ್ದೀನಿ ಅಷ್ಟೇ ಫ್ರೆಂಡ್ಸ್, ಸ್ನಾನ ಮಾಡಿಲ್ಲ, ಏನೂ ಇಲ್ಲ, ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗೀತು. ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತು ತೊಳೆದ್ಬಿಟ್ಟು ನಾನು ಸ್ನಾನ ಮಾಡಿ ತಿಂಡಿ ತಿಂದು ಇದು ಮಾಡಬೇಕು, ಬಟ್ಟೆ ಹೊಲಿಯೋದಕ್ಕೆ ಹೋಗಬೇಕು. ನೀವು ಯಾವಾಗಲೂ ಜಡೆ ಮೇಲೆ ಕಟ್ಕೊಂಡಿರ್ತೀರ ಅಂತ ಕಮೆಂಟ್ ಮಾಡ್ತಿದ್ರು ಕೆಲವರು. ನನಗೆ ಇಲ್ಲಿ ಅದು ನನಗೆ ತಲೆನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಜಡೆ ಎಲ್ಲ ಟೈಟಾಗಿ ಹಾಕಿದ್ರೆ ತರ್ಬೋದು, ಒಂದು ಸ್ವಲ್ಪ ನೋವು ಅನಿಸುತ್ತೆ, ತಲೆನೋವು ಅನಿಸುತ್ತೆ. ಅದರಿಂದ ಏನು ಮಾಡ್ತೀನಿ, ಯಾವಾಗಲೂ ಕ್ಲಿಪ್ ಹಾಕ್ಕೊಂಬಿಟ್ಟಿರ್ತೀನಿ ಅಷ್ಟೇ, ನಾನು ಇನ್ನೇನಿಲ್ಲ. ಅದಕ್ಕೆ ನಿಮಗೆ ತೋರ್ಸೋಕ್ಕೆ ಅಂತಲೇ ಜಡೆ ಹಾಕಿದೆ. ನಂದು ತುಂಬ ಫಾಸ್ಟಾಗಿ ಕೂದಲು ಬೆಳೀತು ಫ್ರೆಂಡ್ಸ್, ಒಂದು ಸ್ವಲ್ಪ ಒರಟೈತೆ ಕೂದಲು. ಅವಾಗ ಏನೇ ಕಂಡೀಷನರ್ ಹಾಕಿದ್ರು, ಏನೇ ಟ್ರೀಟ್ಮೆಂಟ್ ಕೊಟ್ಟರು ಇದೇ ಥರ ಐತೆ, ಸೇಮು ಬಿಟ್ಬಿಟ್ಟಿದ್ದೀನಿ. ಆದರೆ ತುಂಬ ಬೇಗ ಫಾಸ್ಟಾಗಿ ಗ್ರೋ ಆಗುತ್ತೆ. ಮಿನಿಮಮ್ಮು ಇಷ್ಟಿತ್ತು ಜಡೆ ಹಾಕೋಕ್ಕೆ ಬರ್ತಾ ಇರಲಿಲ್ಲ, ಈಗ ಇಷ್ಟುದ್ದ ಆಗೈತೆ. ನಾನು ಒಂದು ಆಯಿಲ್ ಮಾಡ್ಕೊತೀನಿ, ಅದು ಮಾಡೋದನ್ನು ತೋರಿಸ್ತೀನಿ. ಅದು ಆಯಿಲ್ ಹಾಕಿದ್ರೆ ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಕೂದಲು, ಕೊಬ್ಬರಿ ಎಣ್ಣೆಗೆ ಮಾಡೋದು. ನೆಕ್ಸ್ಟು ನನ್ನ ಹತ್ರ ಈಗ ಎಣ್ಣೆ ಮುಗ್ದೋಗ್ಬಿಟ್ಟೈತೆ, ಎಂಡಿಂಗ್ ಆಯಿತು. ಈಗ ಕೊಬ್ಬರಿ ಎಣ್ಣೆ ತಂದುಬಿಟ್ಟು ಮಾಡೋದನ್ನು ತೋರಿಸ್ತೀನಿ. ತುಂಬ ಈಸಿ, ಮನೇಲಿ ಇರೋಂತಹ ವಸ್ತುಗಳನ್ನೇ ಬಳಸ್ಕೊಂಡು ನೀವು ಆ ಎಣ್ಣೆಯನ್ನು ಮಾಡ್ಕೊಬೋದು. ಕೂದಲು ಉದುರುತ್ತಾ ಇದ್ದರೆ ಕೂದಲು ಉದುರೋದು ನಿಂತಾಗುತ್ತೆ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಕೂದಲು ಉದುರೋಗಲ್ಲ, ಬೆಳೆಯುತ್ತೆ ಕೂಡ. ನಾನು ನೋಡ್ತಾ ಇರ್ಬೋದು ಒಂದು ಇಡೀ ದಪ್ಪ ಐತೆ ಕೂದಲು,
ತುಂಬಾ ಚೆನ್ನಾಗಿದೆ. ಕೆಲವ್ರಿಗೆಲ್ಲ ಸಣ್ಣಗೆ ಬಾಲ ಇಲಿ ಬಾಲ ಆದಂಗೆ ಆಗೋದು ಎಲ್ಲ ಆಗ್ಬಿಡುತ್ತೆ, ಅದೆಲ್ಲ ವೈಡ್ ಆಗುತ್ತೆ. ತೋರಿಸ್ತೀನಿ ಅದನ್ನು. ನಾನು ಆಯಿಲ್ ಪ್ಯಾರಾಚೂಟೇ ನಾನು ಯೂಸ್ ಮಾಡೋದು, ಇನ್ಯಾವ ಎಣ್ಣೆನೂ ಯೂಸ್ ಮಾಡಲ್ಲ. ತಂದಿಲ್ಲ, ತಂದಮೇಲೆ ಅದನ್ನು ತೋರಿಸ್ತೀನಿ. ದಯವಿಟ್ಟು ನೋಡಿ, ಇನ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಕಟ್ ಮಾಡಿಸಲ್ಲ ಫ್ರೆಂಡ್ಸ್. ಇದೇ ಥರ ಇರುತ್ತೆ, ನೀವು ನೋಡ್ತಾ ಹೋಗ್ತೀರಾ ಎಷ್ಟು ಬೇಗ ನನ್ನ ಕೂದಲು ಬೆಳೀತದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಇನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡಿಸಲ್ಲ. ನಾನು ಡೈಲಿ ನಾನು ನೀವು ನೋಡ್ತಾ ನೋಡ್ತಾ ಹೋದರೆ ಗೊತ್ತಾಗುತ್ತೆ, ಇವ್ರ ಕೂದಲು ಅಂದರೆ ತೀರಾ ಹೊರಟಿಲ್ಲ, ಮೀಡಿಯಮ್ ಆಗಿ ಹೊರಟಾಗೈತೆ. ಅಂದರೆ ನನ್ನ ಕೂದಲು ಯಾವುದೇ ಕಾರಣಕ್ಕೂ ಎಡ್ಜಲ್ಲಿ ಇಲ್ಲಿ ಇಲ್ಲೆಲ್ಲ ಸ್ಪ್ಲಿಟ್ ಅಂತಾರಲ್ಲ ಆ ಥರದ್ದೆಲ್ಲ ಆಗಲ್ಲ ಫ್ರೆಂಡ್ಸ್. ಅದೊಂದು ಅಡ್ವಾಂಟೇಜು. ಕೆಲವ್ರಿಗೆಲ್ಲ ಎರಡೆರಡು ಕೌಲು ಹೊಡೆದು ಬಿಡ್ತವೆ ಅಂತಾರಲ್ಲ, ಅದೆಲ್ಲ ಆಗುತ್ತೆ. ನನಗೆ ಆ ಥರ ಎಲ್ಲ ಆಗಲ್ಲ. ನಾನು ಆಲ್ಮೋಸ್ಟ್ ಗಂಟಾಕೊಂಡು ಇರ್ತೀನಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನೊಂದು ರೊಟ್ಟಿ ಪಲ್ಯ ಮಾಡೋದನ್ನು ತೋರಿಸಿದ್ದೀನಿ, ದಯವಿಟ್ಟು ಟ್ರೈ ಮಾಡಿ. ನೀವೆಲ್ಲ ನಂದು ಇದನ್ನೆಲ್ಲ ಟ್ರೈ ಮಾಡಿ ನನಗೆ ಕಳಿಸ್ತಿದ್ದೀರ, ತುಂಬಾ ಖುಷಿಯಾಗುತ್ತೆ. ಉಂಡೆ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಸಾರು ಆಗಿರ್ಬೋದು, ಸಾಂಬಾರು ಮಾಡಿದ್ದೆ ನಾನು, ತುಂಬ ಚೆನ್ನಾಗಿ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ಬಾಯ್ ಅಷ್ಟೇ ನಾನು ಕೇಳೋದು. ನಮಸ್ಕಾರ. ಇವತ್ತು ಗಾಂಧಿ ಜಯಂತಿ ಇರೋದ್ರಿಂದ ಅಕ್ಟೋಬರ್ 2